ರಾಜ್ಯ ಸರ್ಕಾರ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರವನ್ನು ಹಾಕುವಂತೆ ಆದೇಶ ನೀಡಿದ್ದು, ಆದರೆ ಮಂಡ್ಯ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದೆ ಅಂತ ಲಿಂಗಾಯತ ಮಹಾಸಭಾ ಬಸವ ತತ್ವಗಳ ಜನಜಾಗೃತಿ ಸಂಘಟನೆಯ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಬೆಟ್ಟಹಳ್ಳಿ ಎಂಎಸ್ ಮಂಜುನಾಥ್ ಆಪಾದಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವೇಶ್ವರರ ಭಾವಚಿತ್ರ ಅಳವಡಿಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ, ಆದರೆ ಮಂಡ್ಯ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂತ ದೂರಿದ್ರು. ಸರ್ಕಾರದ ಆದೇಶವನ್ನು ಪಾಲಿಸಿ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರವನ್ನು ಅಳವಡಿಸಬೇಕು ಅಂತ ಒತ್ತಾಯಿಸಿದ ಅವರು, ಬಸವ ಜಯಂತಿಗೆ ಎಲ್ಲಾ ಸಂಘಟನೆಗಳನ್ನು ಕರೆಯಬೇಕು, ಪೂರ್ವಭಾವಿ ಸಭೆಯನ್ನು ನಡೆಸಬೇಕು ಅಂತ ತಾಕೀತು ಮಾಡಿದರು. ತಿಪಟೂರಿನಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ತೆರವು ಮಾಡಿರುವ ಕ್ರಮ ಖಂಡನೀಯ. ಈ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುತ್ತೆ ಹಾಗೂ ಅದೇ ಸ್ಥಳದಲ್ಲಿ ಪುತ್ಥಳಿ ನಿರ್ಮಿಸುವಂತೆ ಆಗ್ರಹಪಡಿಸಲಾಗುತ್ತೆ ಅಂತ ತಿಳಿಸಿದರು. ಬಸವಣ್ಣವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುದಾ ಕಡ್ಡಾಯವಾಗಿ ಆದೇಶ ಅಳವಡಿಸಬೇಕು ಅನ್ನೋದೊಂದು ಸರ್ಕಾರದ ಆದೇಶ ಇದೆ. ಹಾಗೂ ಬಸವಣ್ಣ ಜಯಂತಿನೂ ಸುದಾ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಮಾಡಬೇಕಂತ ಆದೇಶ ಇದೆ. ಆದರೆ ಜಿಲ್ಲಾಡಳಿತ ಇದರಲ್ಲೇ ವಿಫಲವಾಗಿದೆ. ಈಗ ನಾವು ಅನೇಕ ಕಚೇರಿಗಳಿಗೆ ನಾವು ಭೇಟಿ ಕೊಟ್ವಿ. ಸುಮಾರು ಕಚೇರಿಗಳಲ್ಲಿ ಪೊಲೀಸ್ ಠಾಣೆ ಇರ್ಬೋದು, ಮತ್ತು ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಇರ್ಬೋದು, ಸಭಾಭವನ, ಈಗ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲೇ ಬಸವಣ್ಣವ್ರ ಭಾವಚಿತ್ರ ಇಲ್ಲ. ನಾವು ಅವ್ರಿಗೂ ಖುದ್ದಾಗಿ ಭೇಟಿ ಮಾಡಿ ಮಾತಾಡ್ದು, ಭಾವಚಿತ್ರ ಅಳವಡಿಸಿ ಸರ್ ಅಂತ ಹೇಳಿ. ಅಳವಡಿಸಿಲ್ಲ. ಈಗ ಅಳವಡಿಸೋದು ಸುದಾ ನಾವೇ ಕೊಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಈ ಸರ್ಕಾರದ ಆದೇಶನ ಇವರು ಉಲ್ಲಂಘನೆ ಮಾಡ್ತಾಯಿದ್ದಾರೆ. ಮತ್ತು ಇದುವರೆಗೂ ಸರ್ ಜಿಲ್ಲಾಡಳಿತ ಬಸವಣ್ಣ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಘಟನೆಗಳನ್ನು ಕರಿಬೇಕು. ಏನು ಬಸವ ಅನುಯಾಯಿಗಳಿದ್ದಾರೆ, ಬಸವ ಭಕ್ತರಿದ್ದಾರೆ, ಎಲ್ಲ ಸಂಘಟನೆಗಳನ್ನು ಕರೆದು ಬಸವಣ್ಣವ್ರ ಜಯಂತಿ ಕಾರ್ಯಕ್ರಮ ಮಾಡೋದಕ್ಕೆ ಜಿಲ್ಲಾಡಳಿತ ಮಾಡಬೇಕು. ಇದುವರೆಗೂ ನಮ್ಮನ್ನು ಒಂದೇ ಒಂದು ಸಭೆಗೂ ಸದಾ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿಲ್ಲ. ಇದನ್ನು ಈಗ ಸರಿಯಾಗಿ ಕರೆದೇ ಇದ್ದರೆ ಯಾವ ರೀತಿ ಅಳವಡಿಸ್ತಾರೆ ಅಂತೇಳಿ ನಮಗೊಂದು ಆತಂಕ ಆಗಿದೆ. ಇದ್ರ ಬಗ್ಗೆ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಡಾಖಂಡಿತವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗೂ ತಿಪಟೂರಿನಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ತಿರುವು ಮಾಡಿಸಿದ್ದಾರೆ. ಏನು ಅದು ಒಂದು ಸರ್ಕಲ್ನಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರು ಒಬ್ಬ ಸ್ವಾಮೀಜಿಯವರು, ಮತ್ತು ಅನೇಕ ಅಲ್ಲಿ ಸ್ಥಳೀಯ ಮುಖಂಡರೆಲ್ಲ ಮಾಡಿದರು. ಅದನ್ನು ಅನುಮತಿ ಇಲ್ಲದೇ ಮಾಡಿದ್ದಾರೆ ಅಂತೇಳಿ ಅದನ್ನು ತಿರುವು ಮಾಡಿಸಿದ್ದಾರೆ. ಅಲ್ಲಿ ಸರ್ಕಲಲ್ಲಿ ಮಾಡಿರುವಂಥದ್ದು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಇಲ್ಲ. ಬೇರೆ ಪುತ್ಥಳಿ ಬೇರೆ ಸರ್ಕಲ್ಗಳೆಲ್ಲ ಇದೆ. ಆದರೆ ಬಸವಣ್ಣವ್ರ ಪುತ್ಥಳಿನೇ ಕ್ರೇನ್ ತಗೊಂಡೋಗಿ, ಜೆ ಸಿ ಬಿ ತಗೊಂಡೋಗಿ ಅದನ್ನು ತೆರವು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಸುಮಾರು ಕಡೆ ಅದನ್ನು ಖಂಡನೆ ಆಗ್ತಾ ಇದೆ. ಈಗಲೂ ಮಂಡ್ಯ ಜಿಲ್ಲೆಯಲ್ಲೂ ಸುದಾ ನಾವು ಸಾವಿರಾರು ಜನ ಸೇರಿ ಅದನ್ನೊಂದು ಖಂಡನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ತಲುಪಿಸೋಣ ಅಂತೇಳಿ ನಾವು ನಿರ್ಧಾರ ಕೈಗೊಳ್ತಾ ಇದ್ದೇವೆ. ಇದು ಖಂಡನೀಯ. ಏನು ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ರು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಅಳವಡಿಸ್ಬೇಕು ಅಂತೇಳಿ ಮಾಡಾರೆ. ಆದರೆ ಬಸವಣ್ಣವ್ರ ಪುತ್ಥಳಿನೇ ತಿರುವು ಮಾಡ್ತಾರೆ ಇವು ಸರ್ಕಾರದಲ್ಲಿ ಅಂತೇಳಿದ್ರೆ ಇದು ತುಂಬ ನಮಗೆ ನೋವಿನ ಸಂಗತಿ. ಅದೇ ಜಾಗದಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು. ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲ ಕಚೇರಿಗಳಲ್ಲೂ ಸುದಾ ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಯೋಗ ಗುರು ಎಚ್ ಪಿ ಶಿವರುದ್ರಸ್ವಾಮಿ, ಸೀಮಾದಪ್ಪ, ಗೌರಿಶಂಕರ್, ಬೆಳ್ಳಪ್ಪ, ನಂದೇಶ್, ಚುಂಚಯ್ಯ ಉಪಸ್ಥಿತರಿದ್ದರು.